ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಪ್ರಚಾರದ ಅಬ್ಬರ ಜೋರಾಗಿದೆ. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಸಣ್ಣ ಪುಟ್ಟ ಅಸಮಾಧಾನ ಈಗ ದೂರವಾಗಿ ವಿಜಯಾನಂದ ಕಾಶ್ಯಪ್ಪನವರು ಮತ್ತು ಶಿವಾನಂದ ಪಾಟೀಲರು ಜೋಡೆತ್ತಿನಂತೆ ಈಗ ಕ್ಷೇತ್ರದಲ್ಲಿ ಪ್ರಚಾರವನ್ನು ಆರಂಭಿಸಿರುವಂಥದ್ದು. ಅದರ ಜೊತೆಗೆ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರು ಸಹಿತ ಕ್ಷೇತ್ರಾದ್ಯಂತ ಒಂದು ಕಡೆ ಟೆಂಪಲ್ ರನ್, ಮತ್ತೊಂದು ಕಡೆ ಮಠಾಧೀಶರ ಭೇಟಿ, ಹಾಗೆ ಮತದಾರರ ಭೇಟಿಯಲ್ಲಿ ಸಹಿಸಿ ತೊಡಗಿದ್ದಾರೆ. ಈಗ ನಮ್ಮ ಜೊತೆಗೆ ಸಂಯುಕ್ತ ಪಾಟೀಲ್ ಇದ್ದಾರೆ, ಅವರೇನು ಮಾತಾಡ್ತಾನೆ ಮೇಡಮ್? ಎಲ್ಲ ಗೊಂದಲಗಳು ಬಗೆಹರೋದು ಒಂದು ತಾತ್ವಿಕ ಅಂತ್ಯಕ್ಕೆ ಬಂದಿದೆ. ಒಂದು ಇನ್ನೊಂದು ಅಂಶ ಬಾಕಿ ಉಳಿದಿದೆ, ಹೇಗಿದೆ ಒಟ್ಟಾರೆ ವಾತಾವರಣ? ಒಟ್ಟಾರೆ ವಾತಾವರಣ ಬಹಳ ಸುಸಜ್ಜಿತವಾಗಿದೆ. ನೀವೆಲ್ಲರೂ ಇವಾಗ ಜಸ್ಟ್ ನನಗೊಂದು ಪ್ರಶ್ನೆ ಕೇಳಿದ್ರಿ, ಅದ್ರ ಮೇಲೆ ನಿಮಗೆ ಊಹೆ ಆಗಿರ್ಬೋದು. ಒಳ್ಳೆಯ ವಾತಾವರಣ ಇದೆ, ಎಲ್ಲ ಕಾರ್ಯಕರ್ತರು ಬಹಳ ಕೆಳಮಟ್ಟದಿಂದ ಬಹಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ವಿಶೇಷವಾಗಿ ನಾನು ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಚ್ಛಪಡ್ತೀನಿ. ಯಾಕಂತಂದರೆ ಅವ್ರು ಯಾರೂ ಕೂಡ ಯಾವುದೇ ವಿಷಯಗಳನ್ನು ಗಮನಿಸದೆ ಹೆಚ್ಚಿಗೆ ಪಕ್ಷವನ್ನು ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಅವರು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾರೆ. ಯಾಕಂದರೆ ನಮ್ಮ ಪಕ್ಷ ಗ್ಯಾರಂಟಿಯನ್ನು ಕೊಟ್ಟಿದೆ, ಗ್ಯಾರಂಟಿ ಆಧಾರದ ಮೇಲೆ ನಾವು ಎಲೆಕ್ಷನ್ಗೆ ಎದುರಿಸ್ತಾ ಇದ್ದೀವಿ. ಸೊ ನನಗೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಪಕ್ಷದ ಇನ್ನು ವರಿಷ್ಠ ನಮ್ಮ ಮೇಲೆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಕೊಟ್ಟಿದ್ದಾರೆ. ಅದನ್ನು ನಾನು ಬಹಳ ಸುಸಜ್ಜಿತವಾಗಿ ನಮ್ಮ ಕಾರ್ಯಕರ್ತರು ನಿಭಾಯಿಸ್ತೇವೆ. ತಮ್ಮ ಎದುರಾಳಿ ಹಾಲಿ ಸಂಸದರು ಪಿ ಸಿ ಗದ್ದಿಗೌಡರ ಅಭ್ಯರ್ಥಿ, ಅವರು ಮೊನ್ನೆ ಒಂದು ಕಡೆ ಸ್ಟೇಟ್ಮೆಂಟ್ ಮಾಡಿದರು, ನನಗೆ ರಾಜಕೀಯದಲ್ಲಿ 40 ವರ್ಷ ಅನುಭವ ಇದೆ, ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು, ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ, ಮಾತನಾಡುವರು ಅಂದರೆ ನನ್ನ ರಾಜಕೀಯ ವಯಸ್ಸಿನಷ್ಟು ಅನುಭವದಷ್ಟು ತಮಗೆ ವಯಸ್ಸು ಆಗಿಲ್ಲ ಅನ್ನುವಂಥದ್ದು ಈ ಬಗ್ಗೆ? ಅದು ನಿಜ ರೀ ಸರ್. ಆ್ಯಕ್ಚುಲಿ ಅವ್ರಿಗೆ ಎಷ್ಟು ರಾಜಕೀಯ ಅನುಭವ ಇದೆ ಅಷ್ಟು ನನ್ನ ವಯಸ್ಸೂ ಇಲ್ಲ. ಅವ್ರು ನನಗಿಂತ ಹಿರಿಯರು, ನಾವು ಯಾವತ್ತಿದ್ರು ಕೂಡ ಅವರಿಗೆ ಬಹಳ ಸಭ್ಯತೆಯಿಂದನೇ ಅವ್ರ ಜೊತೆ ವರ್ತನೆ ಮಾಡಬೇಕು ಅಂತ ನನ್ನ ನಂಬಿಕೆ ನಿಮಗೆ ಸರ್. ಸೊ ಅವರು ನಮ್ಮ ಹಿರಿಯರು, ಯಾವತ್ತಿದ್ರು ಕೂಡ ನಾನು ಅವ್ರಿಗೆ ನಮಸ್ಕರಿಸ್ತೀನಿ. ಆದರೆ ನನ್ನ ಒಂದು ಪ್ರಶ್ನೆ ಇಷ್ಟೇ ಏನಂತಂದರೆ, ನಾನು ಜನರಿಗೋಸ್ಕರ ಇವತ್ತು ಎಲೆಕ್ಷನ್ ನಿಂತಿರೋದು, ಇದನ್ನು ನಾನು ಯಾವ ವ್ಯಕ್ತಿ ಇದ್ದೀನಿ, ನನ್ನ ವ್ಯಕ್ತಿತ್ವ ಹಿಂದಿನ ವ್ಯಕ್ತಿತ್ವ ಮುಖ್ಯ ಅಲ್ಲ, ನಾವು ಜನರಿಗೆ ಏನು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅನ್ನೋ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ನಾನು ಇವತ್ತು ಜನರಿಗೂ ಹೇಳೋದಿಷ್ಟೇ, ಯಾರು ನಿಮ್ಮ ಮಕ್ಕಳ ಭವಿಷ್ಯದಗೋಸ್ಕರ ಶ್ರಮಿಸ್ತಾರೆ ಅಂತ ಒಂದು ವ್ಯಕ್ತಿ ನೀವು ಆಯ್ಕೆ ಮಾಡಿ, ಯಾರು ನಿಮಗೆ ಸಾರ್ವಜನಿಕವಾಗಿ ಅಭಿವೃದ್ಧಿ ಬಾಗಲಕೋಟೆ ಅಭಿವೃದ್ಧಿ ಅಥವಾ ತಮ್ಮ ಕನಸನ್ನು ಹೊತ್ಕೊಂಡು ಬಂದಿದ್ದಾರೆ ಅಂಥವ್ರಿಗೆ ನೀವು ಒಂದು ಅವಕಾಶ ಮಾಡ್ಕೊಡಿ. 20 ವರ್ಷ ಸತತವಾಗಿ ಅವರು ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ, ಅವರಿಗೆ ಅದನ್ನು ಒಂದು ವರ್ಷದಲ್ಲಿ ಬೆಳೆದಿದ್ದಾರೆ. ನನಗೂ ಒಂದು ಅವಕಾಶ ಮಾಡ್ಕೊಡಿ, 20 ವರ್ಷ ಅವ್ರಿಗೆ ಅವಕಾಶ ಮಾಡ್ಕೊಡಿದ್ದೆ, ನನಗೊಂದು 5 ವರ್ಷ ನೀವು ಅವಕಾಶ ಮಾಡ್ಕೊಡಿ, ನಾನು ಕೂಡ ಜನರಿಗೋಸ್ಕರ ಶ್ರಮಿಸ್ತೀನಿ ಅನ್ನೋದು. ಮುಖ್ಯವಾಗಿ ಮೇಡಮ್, ಈಗ ನಮ್ಮ ಅಭ್ಯರ್ಥಿ ಘೋಷಣೆ ಆದ ಮೇಲೆ ಪಕ್ಷದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಅಸಮಾನಗಳು ಅವು ಒಂದೊಂದು ಹಂತ ಹಂತವಾಗಿ ನಮ್ಮ ತಂದೆಯವರ ಕಾರ್ಯಕ್ರಮದಿಂದ ಬಗೆಹರಿಯಕಂತ. ಅದ್ರ ಜೊತೆಗೆ ಈಗ ನೀವು ಬಿಜೆಪಿಯಲ್ಲಿ ಇರ್ತಕ್ಕಂಥ ಬಂಡಾಯವನ್ನು ಬಂಡವಾಳ ಮಾಡ್ಕೊಳಕಂತೀರಿ, ಅಲ್ಲಿ ಇರ್ತಕ್ಕಂಥ ಅಸಮಾಧಾನಿತರಿಗೆ ಜಾಳ ಹಾಕಕ್ಕಂತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ತಮ್ಮ ಸಂಪರ್ಕದಲ್ಲಿ ಹಲವು ಮುಖಂಡರಿದ್ದಾರೆ ನಿಜವಾಗಿ ಸರ್? ಅದು ಐ ಫೀಲ್ ಲೈಕ್ ಯಾವುದೇ ರಾಜಕೀಯ ಪಕ್ಷ ಯಾವುದೇ ಎಲೆಕ್ಷನಲ್ಲಿಯೂ ಕೂಡ ಎಲ್ಲರನ್ನೂ ಕೂಡ ನಮ್ಮ ಜೊತೆ ಒಗ್ಗೂಡಿಸಿ ತೊಗೊಂಡೋಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲ ಪಕ್ಷಗಳು ಮಾಡ್ತಾರೆ. ಅದೇ ರೀತಿ ನಿಟ್ಟಿನಲ್ಲಿ ನಾವು ಕೂಡ ಆ ರೀತಿ ಪ್ರಯತ್ನಗಳನ್ನು ಮಾಡ್ತೇವೆ. ಈಗ ಮುಂದಿನ ಎಲೆಕ್ಷನ್ ಆದರೆ ನನಗೊಂದು ಭರವಸೆ ಏನಿದೆ ಅಂತಂದರೆ, ಪಕ್ಷಾತೀತವಾಗಿ ಈ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ನಾಯಕರು ಅಭಿವೃದ್ಧಿ ಪರ ತಮ್ಮ ಒಂದು ಮತವನ್ನು ನೀಡ್ತಾರೆ ಅನ್ನೋದು